ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ಪಾರ್ವತಿ. ಇವತ್ತಿನ ವಿಷಯ ಬಂದ್ಬಿಟ್ಟು ರವಿ 12ನೇ ಮನೆಯಲ್ಲಿ ಇರುವ ಫಲ ಏನು ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಸ್ಲೈಡ್ಗೆ ಹೋಗೋಣ. ಸೂರ್ಯನು 12ನೇ ಮನೆಯಲ್ಲಿದ್ದರೆ ಜಾತಕರಿಗೆ ಕಣ್ಣಿನ ತೊಂದರೆ ಇರುತ್ತದೆ. ಜೀವನದಲ್ಲಿ ಅನೇಕ ತಪ್ಪುಗಳನ್ನು ಮಾಡುತ್ತಾರೆ, ಅಧಿಕ ಖರ್ಚು ಮಾಡುತ್ತಾರೆ, ತಮ್ಮ ಆಸೆಗಳನ್ನು ಈಡೇರಿಸಿಕೊಳ್ಳುವುದಕ್ಕೆ ಅಡ್ಡದಾರಿ ತುಳಿಯುತ್ತಾರೆ, ಸೋಮಾರಿತನ ಇರುತ್ತದೆ, ತಲೆನೋವು ಸರ್ವೇ ಸಾಮಾನ್ಯ ಹಾಗೂ ಮಾನಸಿಕ ಅಸ್ವಸ್ಥತೆ ಇರುತ್ತದೆ. ಇವಾಗ ಸೂರ್ಯ ಏನಾಗುತ್ತೆ ಅಂದ್ರೆ ಪಾಪಗ್ರಹ ಆಗ್ತಾನೆ 12ನೇ ಮನೆಯಲ್ಲಿದ್ರೆ. ಏನಾಗುತ್ತೆ, ಕಣ್ಣಿನ ಸಮಸ್ಯೆ ಇರುತ್ತೆ, ಮತ್ತೆ ತುಂಬಾ ತಪ್ಪು ಕೆಲಸಗಳನ್ನ, ಇವಾಗ ಇದು ಗೌರ್ಮೆಂಟ್ಗೆ ರಿಲೇಟೆಡ್ ವಿರುದ್ಧ ಕೆಲಸಗಳನ್ನ ಮಾಡೋ ಅಂಥದ್ದು, ಎಥಿಕ್ಸ್ ಅನ್ನೋದು ಫಾಲೋ ಮಾಡೋದಿಲ್ಲ ಅಂತ ಹೇಳ್ಬೋದು. ಇವ್ರಿಗೆ 12ನೇ ಮನೆಯಲ್ಲಿದ್ದರೆ, ನಾವು 2ನೇ ಮನೆ ಬಲಗಣ್ಣು ಎಡಗಡೆ ಕಣ್ಣು 12ನೇ ಮನೆ ಅಂತ ಹೇಳ್ತೀವಿ, ಎಡಗಡೆ ಕಣ್ಣು ಪ್ರಾಬ್ಲಮ್ ಬರ್ಬೋದು ಅಂತ ಹೇಳ್ತೀನಿ. ಮತ್ತೆ ಇವರು ತುಂಬಾ ಎಕ್ಸ್ಪೆನ್ಸಿವ್, ಅವರ ಆಸೆ ಈಡೇರಿಸ್ಕೊಳ್ಳೋಕೆ ಏನ್ ದಾರಿ ಬೇಕಾದ್ರೂ ಹಿಡಿದು ಈಡೇರಿಸ್ಕೊಂತಾರೆ ಅಂತ ಹೇಳ್ಬೋದು. ಮತ್ತೆ ಲೇಜಿನೆಸ್ ಜಾಸ್ತಿ ಇರುತ್ತೆ, ಯಾವಾಗ್ಲೂ ತಲೆನೋವು ಅಂತ ಒದ್ದಾಡ್ತಿರ್ತಾರೆ. ಈ ಸೂರ್ಯ ತಲೆಗೂ ಕಾರಕ ಆಗೋದ್ರಿಂದ, ಮತ್ತೆ ಮಾನಸಿಕ ಅಸ್ವಸ್ಥತೆ ಅಂದ್ರೆ ಬ್ರೈನ್ ಪ್ರಾಬ್ಲಮ್ ಆ ತರದ್ದು ಏನಾದ್ರೂ ಇದ್ದು ಮಾನಸಿಕ ಅಸ್ವಸ್ಥತೆ ಅನ್ನೋದು ಕಾಡಿಸ್ಬೋದು ಅಂತ ಹೇಳ್ತೀವಿ. ಅಧಿಕ ಪ್ರಯಾಣ ಅಥವಾ ವಿದೇಶದಲ್ಲಿ ನೆಲೆಸುತ್ತಾರೆ, ಖರ್ಚು ಮಾಡಿದ್ರಲ್ಲಿ ಹಿಡಿತವಿಲ್ಲದೆ ಬಡತನ ಅನುಭವಿಸಬಹುದು. ಅಂದ್ರೆ ಇವ್ರು ತುಂಬಾ ಪ್ರಯಾಣ ಮಾಡೋದು ಜಾಸ್ತಿ, ಒಂದ್ ವೇಳೆ ವಿದೇಶದಲ್ಲೂ ನೆಲೆಸಿ ಅಲ್ಲಿ ಲಾಭ ಪಡಿಬಹುದು ಅಂತ, ಕೆಲಸ ಮಾಡೋದಕ್ಕೆ ಅಂತಾನೆ ಇರ್ಬೋದು. ಮತ್ತೆ ಇವ್ರು ಏನ್ ಗೊತ್ತಾ, ಹಣ ಖರ್ಚು ಮಾಡೋದ್ರಲ್ಲಿ ಹಿಡಿತ ಇರಲ್ವಲ್ಲ, ಆದ್ರಿಂದ ಏನಾಗುತ್ತೆ, ಒಂದು ಪಾವರ್ಟಿ ಅನ್ನೋದು ಅನುಭವಿಸ್ಬೇಕಾಗುತ್ತೆ. ಕ್ಷೀಣ ಕಣ್ಣಿನ ದೃಷ್ಟಿ, ತಂದೆಗೆ ಯಾವಾಗಲೂ ವಿರೋಧಿ, ದಂಡ ಮುಂತಾದವುಗಳಿಂದ ಹಣಕಾಸಿನ ನಷ್ಟ, ಕಳ್ಳತನ ಮಾಡುವ ಪ್ರವೃತ್ತಿ, ಪ್ರಯಾಣದಲ್ಲಿ ನಷ್ಟ ಅನುಭವಿಸಬೇಕಾಗಿ ಬರುತ್ತದೆ. ಇವಾಗ ನಾನು ಮೊದಲೇ ಹೇಳಿದ್ದೆ ಕಣ್ಣಿನ ಪ್ರಾಬ್ಲಮ್, ಕೆಲವೊಬ್ರಿಗೆ ಪಾಪಗ್ರಹಗಳು ಇನ್ನೂ ಯಾವ್ದಾದ್ರೂ ಇದ್ರೆ ಏನಾಗುತ್ತೆ, ಕಣ್ಣಿನ ದೃಷ್ಟಿಗೆ ತೊಂದರೆ ಆಗ್ಬೋದು, ಕಣ್ಣು ಕಳ್ಕೋಬಹುದು, ಈ ತರ ಸಮಸ್ಯೆ ನೋಡ್ಬೇಕಾಗುತ್ತೆ ಈ ಬೇರೆ ಗ್ರಹಗಳ ಇತಿ ಇದನ್ನೆಲ್ಲ. ಮತ್ತೆ ಇನ್ನೊಂದು ಏನು ಅಂದ್ರೆ, ತಂದೆ ಮಾತಿಗೆ ಗೌರವ ಅನ್ನೋದು ಕೊಡೋದಿಲ್ಲ, ಯಾವಾಗ್ಲೂ ಅವ್ರ ಮಾತಿಗೆ ಪರ ವಿರೋಧವಾಗಿ ಇದು ಮಾತಾಡ್ತಾ ಇರ್ತಾರೆ. ಪರ ಇರೋದಿಲ್ಲ, ವಿರೋಧ. ತಂದೆ ಒಂದು ಹೇಳಿದ್ರೆ ಇವ್ರು ಏತಿ ಅಂದ್ರೆ ಪ್ರೀತಿ ಅನ್ನೋ ತರ ವಿರೋಧವಾಗೆ ಇರ್ತಾರೆ. ಮತ್ತೆ ಇವರು ಗೌರ್ಮೆಂಟ್ಗೆ ದಂಡ ಮುಂತಾದ್ರಿಂದ ಹಣಕಾಸನ್ನ ಕಟ್ಟಿ ಹಣಕಾಸು ನಷ್ಟ ಆಗುತ್ತೆ, ಕಳ್ಕೊಂತಾರೆ ದುಡ್ಡು, ಅದನ್ನ ಕಟ್ಟಿ ಕಳ್ಕೊಂತಾರೆ. ಮತ್ತೆ ಯಾವಾಗ್ಲೂ ಇನ್ನೊಬ್ರು ಚೀಟಿಂಗ್ ಮಾಡೋದು, ಕದಿಯೋದು ಒಂದು ದುರಭ್ಯಾಸ ಅನ್ನೋದು ಪ್ರವೃತ್ತಿನೇ ಮಾಡ್ಕೊಂಡಿರ್ತಾರೆ. ಅವ್ರ ಕೈಯಲ್ಲಿ ದುಡ್ಡು ಇಲ್ಲ ಅಂದ್ರೆ ಎಲ್ಲಾದ್ರೂ ಕದ್ದು ಬಿಟ್ಬೇಕಾದ್ರು ಅವರು ಸುಖ ಅನುಭವಿಸೋ ರೀತಿ. ಮತ್ತೆ ಇವರು ಒಂದೊಂದ್ಸತಿ ಪ್ರಯಾಣ ಮಾಡ್ಬೇಕಾದ್ರೆ ಯಾವ ಜರ್ನಿಯಲ್ಲಿ ಇವರು ಲಾಸ್ ಅನ್ನೋದು, ಜರ್ನಿ ಮಾಡ್ಬೇಕಾದ್ರೆ ಲಾಸ್ ಅನ್ನೋದು, ದುಡ್ಡು ಕಳ್ಕೊಬಹುದು ಅಥವಾ ಜರ್ನಿ ಮಾಡಿ ಮಾಡಿ ಹಣ ಕಳ್ಕೊಬೇಕಾಗ್ಬೋದು, ಇಲ್ಲ ಆ ವೃತ್ತಿನೇ ಜರ್ನಿ ಮಾಡಿ ಅದರಿಂದ ಏನೋ ಲಾಭ ಬರದೇ ಇರೋಂತ ವೃತ್ತಿ ಮಾಡ್ತಿರ್ಬೋದು ಅಂತ ಹೇಳ್ತೀನಿ. ನೆಕ್ಸ್ಟ್ ಸ್ಲೈಡ್ಗೆ ಹೋಗೋಣ. ತಂದೆಯ ಒಡಹುಟ್ಟಿದವರೊಂದಿಗೆ ಸಂಬಂಧ ಚೆನ್ನಾಗಿ ಇರುವುದಿಲ್ಲ, ಧರ್ಮವನ್ನು ಅನುಸರಿಸಲು ಇಷ್ಟಪಡುವುದಿಲ್ಲ, ಸಮಾಜದಲ್ಲಿ ಹೆಸರಿಗೆ ಕಳಂಕ ತಂದುಕೊಳ್ಳುತ್ತಾರೆ, ಅಧಿಕ ಕುಡಿತದ ಅಭ್ಯಾಸದಿಂದ ಆರೋಗ್ಯ ಹಾಳು ಮಾಡಿಕೊಳ್ಳುತ್ತಾರೆ, ಜೀವನದಲ್ಲಿ ನೈತಿಕತೆಯನ್ನು ಹೊಂದಿರುವುದಿಲ್ಲ. ಅಂದ್ರೆ ತಂದೆ ಒಡಹುಟ್ಟಿದವರು ಅಂದ್ರೆ ತಂದೆ ಅಣ್ಣ ತಮ್ಮಂದ್ರು, ಅವ್ರ ಜೊತೆನೂ ಸತ ಇವರು ತಂದೆಗೆ ವಿರೋಧಿ, ಮತ್ತೆ ತಂದೆ ಅಣ್ಣ ತಮ್ಮಂದ್ರಿಗೂ ಇವರು ಏನು ಅಷ್ಟು ಚೆನ್ನಾಗಿ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಇರೋದಿಲ್ಲ. ಮತ್ತೆ ಧರ್ಮ ಆಧ್ಯಾತ್ಮ ಈ ತರದ್ದು ಎಲ್ಲ ಫಾಲೋ ಮಾಡೋದು ಸತ ಇವ್ರಿಗೆ ಇಷ್ಟ ಆಗೋದಿಲ್ಲ. ಮತ್ತೆ ನಾವು ಸುತ್ತಮುತ್ತಲಿನ ಜನಗಳಿಗೆ ಎದುರೋದು ಏನಾದ್ರೂ ಕೆಟ್ಟ ಕೆಲಸ ಮಾಡಿ ಸಮಾಜದಲ್ಲಿ ಏನು ಅಂದ್ರೆ ತಮ್ಮ ಹೆಸರಿಗೆ ಕಳಂಕ ಅನ್ನೋದನ್ನ ತಂದ್ಕೊಂತಾರೆ ಅಂತ ಹೇಳ್ಬೋದು. ಮತ್ತೆ ಇದು ಕುಡಿತ ಚಟ ಜಾಸ್ತಿ, ಅಧಿಕ ಕುಡಿತ ಏನಾಗುತ್ತೆ ಆರೋಗ್ಯನ ಹಾಳು ಮಾಡ್ಕೊಳ್ಳೋ ಪರಿಸ್ಥಿತಿ ಅವರಷ್ಟಕ್ಕೆ ಅವರೇ ಮಾಡ್ಕೊಂತಾರೆ ಅಂತ ಹೇಳ್ಬೋದು. ಜೀವನದಲ್ಲಿ ಯಾವುದೇ ಎಥಿಕ್ಸ್ ಅನ್ನೋದು ಇವ್ರಿಗೆ ಇರೋದಿಲ್ಲ, ಹೇಗೋ ಬದುಕಿದ್ರೆ ಆಯ್ತು ಅನ್ನೋದು ಒಂದು ಇದು. ಮತ್ತೆ ಇನ್ನೆಷ್ಟ್ ಪಾಯಿಂಟ್ ನೋಡೋಣ. ಪಕ್ಷಿ ಅಂತಕರು ಹೆಂಡತಿಯಿಂದ ಸಂತಾನ ಹೊಂದುವುದಿಲ್ಲ, ರವಿಯು ಉಚ್ಚ ಸ್ವರಾಶಿ ಮಿತ್ರ ಕ್ಷೇತ್ರದಲ್ಲಿದ್ದರೆ ದೋಷಗಳು ಉಂಟಾಗುವುದಿಲ್ಲ, ವಿವಾಹ ಜೀವನದಲ್ಲಿ ನೆಮ್ಮದಿ ಇರುವುದಿಲ್ಲ. ಇವ್ರಿಗೆ ಪಕ್ಷಿಗಳು ಕೆಲವೊಬ್ರು ನೋಡಿ ಕೆಲವೊಂದು ರೂಲ್ಸ್ ಪ್ರಕಾರ ಕೊಲ್ಲೋದು ಮಾಡೋದು ಅದು ಇರಲ್ಲ, ಬಂದೂಕು ಯೂಸ್ ಮಾಡ್ತಾರೆ, ಪಕ್ಷಿಗಳನ್ನ ಕೊಂದು ಅವನ್ನ ತಿನ್ನೋದು ಇದೆಲ್ಲ ಇರುತ್ತೆ. ಆ ಪಕ್ಷಿ ಒಂದು ಹ್ಯಾಬಿಟ್ ಇರುತ್ತೆ, ಅದು ಇವ್ರಿಗೆ ಒಂದು ಸರ್ವೇ ಸಾಮಾನ್ಯ. ಮತ್ತೆ ತನ್ನ ಹೆಂಡತಿಯಿಂದ ಸಂತಾನ ಹೊಂದೋದಿಲ್ಲ ಅನ್ನೋದು ಒಂದು ರೀಸನ್.
ಮತ್ತೆ ಯಾರಿಗೆ ಆ ಥರದ್ದಿರುತ್ತೋ ಎಕ್ಕದ ಗಿಡಕ್ಕೆ ನಮಸ್ಕಾರ ಹಾಕಿ ಅಂತ ಹೇಳ್ತೀನಿ. ಮತ್ತೆ ರವಿ ಉಚ್ಚ ಸ್ಥಾನದಲ್ಲಿರ್ಬೇಕು, ಸ್ವರಾಶಿಯಲ್ಲಿರ್ಬೇಕು, ಇಲ್ಲ ಮಿತ್ರ ಕ್ಷೇತ್ರದಲ್ಲಿದ್ರು ಈ ಥರದ್ದು ದೋಷಗಳು ತಟ್ಟೋದಿಲ್ಲ ಅಂತ ಹೇಳ್ಬೋದು. ಏನಾದರೂ ದೋಷ ಅನ್ನೋದು ಇದ್ರೆ ಆದಿತ್ಯ ಹೃದಯ ಪಾರಾಯಣ ಮಾಡ್ಕೊಳ್ಳಿ ಅಂತ ಸತ ಹೇಳ್ತೀನಿ. ರವಿ ಬೀಜ ಮಂತ್ರ, ಆದಿತ್ಯ ಹೃದಯ, ಈ ಥರದನ್ನ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಮತ್ತೆ ಮದುವೆ ಮ್ಯಾರಿಡ್ ಲೈಫ್ ಅನ್ನೋದಿರುತ್ತಲ್ಲ, ಅದರಲ್ಲಿ ಒಂದು ಹ್ಯಾಪಿನೆಸ್, ಸಂತೋಷ ಅನ್ನೋದು, ನೆಮ್ಮದಿ ಅನ್ನೋದು ಇರೋದಿಲ್ಲ. ಒಂದು ವೇಳೆ ಶನಿ ಚಂದ್ರ ಗ್ರಹಗಳ ಒಟ್ಟಿಗೆ ಇದ್ದರೆ ಪಾಪರ್ ಆಗತ್ತಾರೆ. ಈ ರವಿ ಜೊತೆಗೆ ಶನಿ ಚಂದ್ರ 12ನೇ ಮನೆಯಲ್ಲಿ ಇದ್ರೆ ಅವರು ಇನ್ಸಾಲ್ವೆನ್ಸಿ ತಗೊಂತಾರೆ, ಪಾಪರ್ ಆಗ್ತಾರೆ ಅಂತ ಹೇಳ್ಬೋದು. 9ನೇ ಅಧಿಪತಿಯೊಂದಿಗೆ ರವಿ ಇದ್ದರೆ ತಂದೆಯಿಂದ ಅದೃಷ್ಟ ಕುಲಾಯಿಸುತ್ತದೆ. ಈ 9ನೇ ಮನೆ ಅಧಿಪತಿನೂ 12ರಲ್ಲಿ ಬಂದಿದ್ದು, ರವಿನೂ ಅಲ್ಲೇ ಇದ್ರೆ ಏನಾಗುತ್ತೆ, ತಂದೆಯಿಂದ ಅದೃಷ್ಟ ಅನ್ನೋದು ಉಂಟಾಗುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ನೋಡೋಣ. ಸ್ತ್ರೀಯರ ಜಾತಕದಲ್ಲಿ 12ನೇ ಮನೆಯಲ್ಲಿ ರವಿ ಸ್ಥಿತನಿದ್ದರೆ ಅವರ ಜೀವನ ಮತ್ತು ವ್ಯಕ್ತಿತ್ವವು ನಿಗೂಢ ಆಗಿರುತ್ತದೆ. ಇವರನ್ನು ಅರ್ಥ ಮಾಡಿಕೊಳ್ಳುವುದು ಕಷ್ಟ ಸಾಧ್ಯ. ಇಂತಹ ಸ್ತ್ರೀಯರು ಆಳವಾದ ಚಿಂತನಶೀಲ ಹಾಗೂ ರಹಸ್ಯಮಯ ವ್ಯಕ್ತಿ ಆಗಿರುತ್ತಾರೆ. ಇಂತಹ ಮಹಿಳೆಯರ ವೈಯಕ್ತಿಕ ಜೀವನವನ್ನು ಇತರರಿಗೆ ಗ್ರಹಿಸಲು ಕಷ್ಟ ಆಗುತ್ತದೆ. ನೋಡಿ, ಹೆಣ್ಮಕ್ಕಳಿಗೆ 12ನೇ ಮನೆಯಲ್ಲಿ ರವಿ ಇರಬಾರ್ದು. ಅವ್ರ ವ್ಯಕ್ತಿತ್ವನೇ ನಿಗೂಢ, ಒಂದು ಯಾರಿಗೂ ಗೊತ್ತಾಗದೆ ಇರೋ ಥರ ಇರುತ್ತೆ. ಬೇರೆಯವ್ರಿಗೆ ಇಂಥ ಸ್ತ್ರೀಯರನ್ನ ಅರ್ಥ ಮಾಡ್ಕೊಳಕ್ಕೆ ಆಗೋದಿಲ್ಲ. ಮತ್ತೆ ಇಂಥ ಸ್ತ್ರೀಯರು ಏನಾಗಿತ್ತಂದ್ರೆ ಅವರು ತುಂಬಾ ಮನಸ್ಸಿನ ಆಳದಂತ ಚಿಂತನಾಶೀಲ ವ್ಯಕ್ತಿಗಳು, ಅಂದ್ರೆ ತುಂಬಾ ಇದು ಯಾವುದೇ ವಿಷಯನು ತುಂಬಾ ಚಿಂತನೆ ಇದರಲ್ಲಿ ಮಾಡ್ತಾರೆ ಅಂತ ಹೇಳ್ಬೋದು. ಮತ್ತೆ ರಹಸ್ಯಮಯ ಅಂದ್ರೆ ಅದನ್ನ ಸೀಕ್ರೆಟ್ ಆಗಿ ಇಟ್ಟಿರ್ತಾರೆ. ಇವ್ರದ್ದು ನಡೆ ನುಡಿ ಹೇಗೆ ಅನ್ನೋದು ಹೇಳಕ್ಕೆ ಆಗಲ್ಲ. ಆದ್ರಿಂದ ಇಂತಹ ಹೆಣ್ಣು ಮಕ್ಕಳು ಜೀವನನ ಬೇರೆಯವ್ರಿಗೆ ಇವ್ರು ಏನು ಎತ್ತ ಅನ್ನೋದು ಬೇರೆಯವ್ರಿಗೆ ಒಂದು ಗ್ರಾಸ್ಪಿಂಗ್ ಮಾಡೋಕ್ಕೆ ಕಷ್ಟ ಆಗತ್ತೆ. ಅವ್ರ ಬಗ್ಗೆ ಏನು ಅನ್ನೋ ಕ್ಯಾರೆಕ್ಟರ್ ತಿಳ್ಕೊಳೋದು ಕಷ್ಟ ಆಗುತ್ತೆ. ಇಂಥ ಸ್ತ್ರೀಯರದು ವ್ಯಕ್ತಿತ್ವ ಅಷ್ಟು ಇದಾಗಿರೋದಿಲ್ಲ, ಕೊಳೋದು ತುಂಬಾ ಕಷ್ಟ ಆಗುತ್ತೆ ಅಂತ ಹೇಳ್ಬೋದು. ನಾವು ಈ ರೀತಿ ನೋಡಿ, ರವಿ 1ರಿಂದ 12ನೇ ಮನೆಯಲ್ಲಿದ್ದರೆ ಏನು ಫಲ ಅನ್ನೋದು ಹೇಳಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಬೇರೆ ಸಬ್ಜೆಕ್ಟ್ ಅಲ್ಲಿ ಭೇಟಿ ಹಾಕ್ತೀನಿ. ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ. ಇಷ್ಟು ಹೇಳ್ತಾ ಇವತ್ತಿನ ವಿಷಯ ಮುಗಿಸಿ ನಮಸ್ಕಾರ ವೀಕ್ಷಕ.